ದಕ್ಷಿಣ ಕನ್ನಡ ಸ್ಥಳೀಯ ಪ್ರಾಧಿಕಾರ ಕ್ಷೇತ್ರದಿಂದ ನಡೆದಂತಹ ವಿಧಾನ ವಿಧಾನಪರಿಷತ್ ಉಪಚುನಾವಣೆ ಮತ ಎಣಿಕೆ ಪ್ರಕ್ರಿಯೆ ಮುಗ್ದಿದ್ದು ಬಿಜೆಪಿಯ ಕಿಶೋರ್ ಕುಮಾರ್ ಬೊಟ್ಟ್ಯಾಡಿ ಗೆಲುವಿನ ನಗೆಯನ್ನ ಬೇರಿದ್ದಾರೆ ಅಕ್ಟೋಬರ್ ಇಪ್ಪತ್ತೊಂದರಂದು ನಡೆದ ಚುನಾವಣೆಯ ಮತ ಎಣಿಕೆ ಇಂದು ಮಂಗಳೂರಿನ ಅಲೌಷಿಯಸ್ ಪಿಯು ಕಾಲೇಜಿನಲ್ಲಿ ನಡೆಯಿತು ಹನ್ನೆರಡು ಟೇಬಲ್ಗಳಲ್ಲಿ ಮತಗಳನ್ನು ವಿಂಗಡಿಸಿ ಎಣಿಕೆಯನ್ನು ನಡೆಸಲಾಯಿತು ಪ್ರತಿ ಟೇಬಲ್ನಲ್ಲಿಯೂ ಬಿಜೆಪಿ ಅಭ್ಯರ್ಥಿಗೆ ಹೆಚ್ಚು ಮತಗಳು ಬಿದ್ವು ಇನ್ನು ಬಿಜೆಪಿ ಅಭ್ಯರ್ಥಿ ಕಿಶೋರ್ ಕುಮಾರ್ ಪರವಾಗಿ ಮೂರು ಸಾವಿರದ ಆರುನೂರ ಐವತ್ತಾರು ಮತಗಳು ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಪೂಜಾರಿ ಪರವಾಗಿ ಸಾವಿರದ ಒಂಬೈನೂರ ಐವತ್ತೆರಡು ಮತಗಳು ಬಿದ್ವು ಕಾಲೇಜು ಆವರಣದಲ್ಲಿ ಭಾರೀ ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ನೆರೆದಿದ್ದು ಮಂಗಳೂರು ನಗರದಾದ್ಯಂತ ವಿಜಯೋತ್ಸವಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ ಆರು ಸಾವಿರದ ಮೂವತ್ತ ಎರಡು ಮತದಾರರಲ್ಲಿ ಐದು ಸಾವಿರದ ತೊಂಬತ್ತಾರು ಮತಗಳು ಚಲಾವಣೆಯಾಗಿದೆ